ಸ್ಟಾರ್ ಸೆಲೆಬ್ರಿಟಿಗಳ ಪರ್ಸನಲ್ ಬಗ್ಗೆ ತಿಳಿದುಕೊಳ್ಳೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ತಮ್ಮ ತಮ್ಮ ಫೇವರೇಟ್ ಹೀರೋ ಹೀರೋಯಿನ್ಸ್ ಮೊಬೈಲ್ನಲ್ಲಿ ಏನಿದೆ, ಹಾಗೆ ಅವರ ಬ್ಯಾಗ್ಗಳಲ್ಲಿ ಅವರು ಏನೇನು ಕ್ಯಾರಿ ಮಾಡ್ತಾರೆ ಅಂತ ತಿಳಿದುಕೊಳ್ಳೋ ಕ್ಯೂರಿಯಾಸಿಟಿ ಪ್ರತಿಯೊಬ್ಬ ಫ್ಯಾನ್ಸ್ಗಳಲ್ಲಿ ಹೆಚ್ಚಾಗಿರುತ್ತೆ. ಸೆಲೆಬ್ರಿಟಿಗಳು ಯಾವುದೇ ಫಂಕ್ಷನ್ ಅಥವಾ ಪಾರ್ಟಿಗಳಿಗೆ ಹೋಗಬೇಕು ಅಂದರೆ ಅವ್ರ ಬಳಿ ಒಂದು ಚಿಕ್ಕ ಬ್ಯಾಗ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆ ಬ್ಯಾಗ್ನಲ್ಲಿ ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಕ್ಯಾರಿ ಮಾಡ್ತಾರೆ. ಫಿಮೇಲ್ ಸೆಲೆಬ್ರಿಟಿಗಳ ಬ್ಯಾಗ್ನಲ್ಲಿ ಸಾಮಾನ್ಯವಾಗಿ ಮೇಕಪ್ ಐಟಮ್, ಶೇಡ್ಸ್, ಲಿಪ್ಸ್ಟಿಕ್, ಕ್ರೀಮ್, ಹೀಗೆ ಇನ್ನೂ ಹಲವಾರು ಅಗತ್ಯ ಕಾಸ್ಮೆಟಿಕ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ವಿಷಯ ಏನಪ್ಪ ಅಂದರೆ, ಸಾಕಷ್ಟು ವಿಚಾರಗಳಿಗೆ ಆಗಾಗ ಟ್ರೋಲ್ ಆಗ್ತಾನೆ ಇರೋ ಕರ್ನಾಟಕದ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಬ್ಯಾಗ್ನಲ್ಲಿ ಏನೇನು ಇಟ್ಕೊಂಡಿರ್ತಾರೆ ಅಂತ ಸ್ವತಃ ಅವರೇ ರಿವೀಲ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು, ಹೆಸರುವಾಸಿಯಾಗ್ತಾ ಇರೋದಂತೂ ಟಾಲಿವುಡ್ನಲ್ಲಿ. ಸದ್ಯಕ್ಕೆ ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿ ರಶ್ಮಿಕಾ ಮಂದಣ್ಣ ಬ್ಯಾಗ್ನಲ್ಲಿ ಏನೇನಿರುತ್ತವೆ ಅನ್ನುವ ವಿಚಾರ ಬೆಳಕಿಗೆ ಬಂದಿದೆ. ವಾಟ್ ಈಸ್ ಇನ್ ಯುವರ್ ಬ್ಯಾಗ್ ಟಾಸ್ಕ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರ ಬ್ಯಾಗ್ನಲ್ಲಿ ಏನಿಟ್ಟಿದ್ದಾರೆ ಎಂಬುದನ್ನ ತಮ್ಮ ಅಭಿಮಾನಿಗಳೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ರಶ್ಮಿಕಾ ಬ್ಯಾಗ್ನಲ್ಲಿ ಐಪ್ಯಾಡ್, ಅಪ್ಕಮಿಂಗ್ ಮೂವೀಸ್ನ ಸ್ಕ್ರಿಪ್ಟ್ಗಳು, ನಾಲ್ಕೈದು ರೀತಿಯ ಶೇಡ್ಸ್ಗಳು, ಹೆಡ್ಫೋನ್, ಪರ್ಫ್ಯೂಮ್, ಮಾಯಿಶ್ಚರೈಸರ್ ಕ್ರೀಮ್, ವೆಟ್ ಟಿಶ್ಯೂ ಸೇರಿ ಇನ್ನೂ ಸಾಕಷ್ಟು ವಸ್ತುಗಳು ಅವರ ಬ್ಯಾಗ್ನಲ್ಲಿದ್ವು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಶ್ಮಿಕಾ ತುಂಬ ಇಂಪಾರ್ಟೆಂಟ್ ವಸ್ತುವೊಂದನ್ನು ತಪ್ಪದೇ ಕ್ಯಾರಿ ಮಾಡ್ತಾರೆ. ಅದೇನಪ್ಪ ಅಂದರೆ ಚಾಕ್ಲೇಟ್. ಹೌದು, ರಶ್ಮಿಕಾಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟವಂತೆ. ಈ ಎಲ್ಲ ವಸ್ತುಗಳಿಗಿಂತ ನನಗೆ ಚಾಕ್ಲೇಟ್ ಮುಖ್ಯ ಅಂತ ಅವರು ಸದಾ ಬ್ಯಾಗ್ನಲ್ಲಿ ಚಾಕ್ಲೇಟ್ಗಳನ್ನು ಇಟ್ಕೊಂಡಿರ್ತಾರಂತೆ. ನಾನು ಬ್ಯಾಗ್ನಲ್ಲಿ ಸದಾ ಚಾಕ್ಲೇಟ್ ಇಟ್ಕೊಂಡಿರ್ತೇನೆ, ಬ್ಯಾಗ್ನಲ್ಲಿರುವ ಉಳಿದ ವಿಚಾರಗಳಿಗೆ ನಾನು ಪ್ರಾಮುಖ್ಯತೆ ಕೊಡುವುದೇ ಇಲ್ಲ, ನಾನು ಏನನ್ನಾದರೂ ಹಂಚಿಕೊಂಡು ತಿನ್ನುತ್ತೇನೆ, ಆದರೆ ಚಾಕ್ಲೇಟ್ ವಿಚಾರದಲ್ಲಿ ಮಾತ್ರ ನಾನು ಸ್ವಾರ್ಥಿ, ನಾನು ಎಂದಿಗೂ ಚಾಕ್ಲೇಟ್ ಶೇರ್ ಮಾಡುವ ಮಾತೇ ಇಲ್ಲ ಅಂತ ಈ ಕಿರಿಕ್ ಬೆಡಗಿ ಹೇಳಿದ್ದಾರೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.